ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ದರ್ಶನ್ ತನ್ನ ಅನೇಕ ಸ್ನೇಹಿತರ ಸಹವಾಸದಿಂದಾಗಿ ಇಂಥ ಸ್ಥಿತಿಯನ್ನ ತಾನೇ ತಂದುಕೊಂಡಿದ್ದಾರೆ. ಹೀಗಾಗಿ ಮೃತ ರೇಣುಕಾಸ್ವಾಮಿ ಮನೆ ಪರಿಸ್ಥಿತಿ ಕೂಡ ಹೀನಾಯವಾಗಿದೆ. ಮಗನನ್ನ ಕಳ್ಕೊಂಡು ತಂದೆ ತಾಯಿಗೋಳಿರ್ತಿದ್ದಾರೆ, ಗಂಡನನ್ನ ಕಳ್ಕೊಂಡು ಹೆಂಡತಿಗೋಳಿರ್ತಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಸಾಂತ್ವನ ಹೇಳಿ ಬಂದಿದ್ದೀನಿ ಅಂತ ಹಿರಿಯ ನಟ ಗಣೇಶ್ ರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರ ಸಹವಾಸದಿಂದ ದರ್ಶನ್ಗೆ ಈ ಸ್ಥಿತಿ ಬಂದಿದೆ. ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಅನುಭವಿಸಲೇಬೇಕು, ತಪ್ಪು ಮಾಡಿದ್ದೇ ಆದಲ್ಲಿ ಶಿಕ್ಷೆ ಕೂಡ ಆಗುತ್ತೆ. ಮೃತ ರೇಣುಕಾಸ್ವಾಮಿ ಮನೆ ಪರಿಸ್ಥಿತಿ ಕೂಡ ಹೀನಾಯವಾಗಿದೆ. ನಾನು ಕೂಡ ಹೋಗಿ ನೋಡ್ಕೊಂಡು ಬಂದಿದ್ದೇನೆ. ಅವರ ಮನೆ ಪರಿಸ್ಥಿತಿ ಕೂಡ ಅಷ್ಟಾಗಿ ಸರಿ ಇಲ್ಲ. ಅವರು ಕೂಡ ನೋವಿನಲ್ಲಿದ್ದಾರೆ. ದರ್ಶನ್ ತಪ್ಪು ಮಾಡಿದ್ದಾರೆ ಅಂತ ಅಂದರೆ ಶಿಕ್ಷೆ ಕೂಡ ಆಗುತ್ತೆ ಅಂತ ಹಿರಿಯ ನಟ ಗಣೇಶ್ ರಾವ್ ಅವರು ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಅವ್ರ ಮನೆಗೆ ಹೋಗಿದ್ದು ಕಾರಣ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಷ್ಟೇ. ಇದರಲ್ಲಿ ಬೇರೆ ಯಾವುದೇ ರೀತಿಯ ಸಂಧಾನದ ಮಾತುಕತೆಗಾಗಲಿ ಅಥವಾ ಯಾರ್ದೋ ಪರ ವಹಿಸ್ಕೊಂಡು ಮಾತಾಡೋದಾಗಲಿ ಅಥವಾ ಯಾರಿಗೆ ವಿರುದ್ಧವಾಗಿ ಮಾತಾಡೋದಾಗಲಿ ಮಾತಾಡೋಕೆ ಹೋಗಿರಲಿಲ್ಲ. ಆದಂತಹ ಸನ್ನಿವೇಶಗಳನ್ನು ನೋಡಿ ಮತ್ತು ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇರತಕ್ಕಂಥ ವಿಷಯಗಳನ್ನು ನೋಡಿ ಮತ್ತು ಪೇಪರ್ಲಿ ಬರುವಂಥ ಕಂಟೆಂಟ್ಗಳನ್ನು ನೋಡಿ ನೋಡಿದಾಗ ಅಲ್ಲೆಲ್ಲೂ ಡೈರೆಕ್ಟ್ ಇನ್ವಾಲ್ವ್ಮೆಂಟು ದರ್ಶನ್ ಅವರು ಕಾಣ್ತಾ ಇಲ್ಲ. ನಾನು ಆರೋಪ ಸ್ಥಾನದಲ್ಲಿದ್ದ ವ್ಯಕ್ತಿ ಮೇಲೆ ಅಪರಾಧಿ ಸ್ಥಾನಕ್ಕೆ ತರಕ್ಕೆ ಹೋಗಬೇಡಿ ಮೊದಲೇ. ಅದನ್ನು ಅಪರಾಧ ಡಿಸೈಡ್ ಮಾಡೋರು ನ್ಯಾಯಾಲಯ ಇದೆ, ವಕೀಲರಿದ್ದಾರೆ, ಪೊಲೀಸರು ತಮ್ಮ ಕರ್ತವ್ಯನ ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ನಮ್ಮ ರಾಜ್ಯದ ಗೌರವವನ್ನು ಕಾಪಾಡೋ ದೃಷ್ಟಿಯಲ್ಲಿ ಅವರು ತಮ್ಮ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಇದೆಲ್ಲ ಆದ್ರೂ ಕೂಡ ಪೊಲೀಸರು ಕೂಡ ಯಾರೂ ನೋಡಿಲ್ಲ, ಕೊಲೆ ಆಗಿರೋದು ಯಾರು ಕೊಲೆ ಮಾಡಿರೋದು ನೋಡಿಲ್ಲ. ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಸರ್ಕಮ್ಸ್ಟೆನ್ಸ್ ಎವಿಡೆನ್ಸನ್ನು ತೊಗೊಂಡು ಮಾತ್ರ ಅವರು ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಆ ಆರೋಪ ಪಟ್ಟಿ ಮೇಲೆ ಸಾಕ್ಷ್ಯಾಧಾರಗಳ ಮೇಲೆ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಆ ನ್ಯಾಯಾಲಯ ಘನ ನ್ಯಾಯಾಲಯ ಏನು ತೀರ್ಮಾನ ಮಾಡೋ ಅದಕ್ಕೆ ನಾವು ಭದ್ರಾಗಿರಬೇಕು. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲಿ, ಅದರಿಂದ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಹಾಗೆ ಅವರು ದರ್ಶನ್ ಅವ್ರು ಸ್ವಲ್ಪ ಜಾಯಲ್ ಮನುಷ್ಯ, ಬೇರೆಯವ್ರಿಗೆ ಕಷ್ಟದಲ್ಲಿದ್ದಾರೆ ಅಂದಾಗ ಅವ್ರಿಗೆ ಸಹಾಯ ಮಾಡುವಂಥ ಮನುಷ್ಯ. ಬಟ್ ಈ ಸನ್ನಿವೇಶದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಮೇಡಮ್. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರೆ, ಮತ್ತು ಇನ್ನೊಂದು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ರಯ್ಯ ಅಂತಾರಲ್ಲ, ಆ ಥರ ಇವರನ್ನ ಹೊಗಳಿ ಹೊಗಳಿ ಆ ಮಟ್ಟಕ್ಕೆ ತಂದಿರಬಹುದು. ಅಥವಾ ಅವರು ತಪ್ಪು ಮಾಡಿದಾಗ ಅದನ್ನು ತಿದ್ದು ಅಂತ ಮನಸ್ಥಿತಿ ಉಳ್ಳ ಸ್ನೇಹಿತ ಇಲ್ಲದೆ ಇರ್ಬೋದು. ಇದೊಂದು ಆಗಿರೋದು ತಪ್ಪು ಆಗಿದ್ದರೆ ಯಾರ ಕಡೆಯಿಂದ ಆಗಿದೆಯೋ ಅಥವಾ ಯಾರು ಮಾಡಿದಾರೋ ಅವ್ರ ಶಿಕ್ಷೆ ಆಗಲಿ ಮೇಡಮ್. ಫುಟೇಜ್ ನೋಡಿದಾಗ ಸಾಂದರ್ಭಿಕವಾಗಿ ಸನ್ನಿವೇಶದಲ್ಲಿ ಭಾಗಿಯಾಗಿರ್ಬೋದು, ಡೈರೆಕ್ಟ್ ಕೊಲೆನಲ್ಲಿ ಭಾಗಿಯಾಗಿರ್ತಾರೋ ನಂಬಿಕೆ ನನಗಿಲ್ಲ. ನಿನ್ನೆ ನಾನು ಕೊಲೆಯಾದ ರೇಣುಕಾಸ್ವಾಮಿ ಅವ್ರ ಮನೆಗೆ ಹೋಗಿದ್ದು ಕಾರಣ ಒಂದು ಮಾನವೀಯತೆ ದೃಷ್ಟಿಯಿಂದ ಹೋಗಿದ್ದಷ್ಟೇ. ಇದರಲ್ಲಿ ಬೇರೆ ಯಾವುದೇ ರೀತಿಯ ಸಂಧಾನದ ಮಾತುಕತೆ